ಎಲ್ಲ ನಂದೇ ತಪ್ಪು ಅಚ್ಚಯ್ಯ ಇವರ ಅಕ್ಕನ ಮಗು ಆಪರೇಷನ್ ಗೆ ದುಡ್ಡು ಕೊಟ್ಟಾಗ ಇವರು ನಿಮ್ಮ ಸಮಕ್ಕೆ ಮಾತಾಡಿದ್ರು ಅವಾಗಲೂ ನಾನು ಏನು ಮಾತಾಡಲಿಲ್ಲ ಆದ್ರೆ ಒಳಗೆ ಬಂದ ಮೇಲೆ ಅಚ್ಚಯ್ಯಗೆ ಯಾವತ್ತೂ ಹೆಣ್ಣುಮಕ್ಕಳು ಈ ತರ ಮಾತಾಡಿಲ್ಲ ಮಾತಾಡಿದ್ರೆ ಅಷ್ಟೇ ಕತೆ ಅಂತ ಎಚ್ಚರಿಸ್ತೆ ತಡಿದೆ ಒಂದು ಏಟು ಹೊಡೆದುಬಿಟ್ಟೆ ಅಚ್ಚಯ್ಯ ಅದಕ್ಕೆ ಅವರು ಕೋಪ ಮಾಡ್ಕೊಂಡು ಹೋಗಿದ್ರು ಅವನಂತೂ ದಟ್ಟ ನಿನಗಾದ್ರೂ ಬುದ್ಧಿ ಬೇಡವನಮ್ಮ ಒಂದು ಮಾತು ನಾನು ಹೇಳಿದ್ದಿದ್ರೆ ನಾನೇ ಕಪಾಲಕ್ಕೆ ನಾಲ್ಕು ಬಿಟ್ಟು ನೀ ಬುದ್ಧಿ ಕಲಿಸ್ತಾ ಇದ್ದೆ ಅದು ಬಿಟ್ಬಿಟ್ಟು ಮನೆ ಬಿಟ್ಟೆ ಹೋಗ್ಬಿಡೋದಾ ನನ್ನ ಮನೆ ಸೊಸೆರು ಅಂದ್ರೆ ನಮ್ಮ ಮನೆ ಗೌರವ ಇದ್ದ ಹಾಗೆ ಅದಕ್ಕೆ ನಮ್ಮ ಮನೆ ಹೆಣ್ಮಕ್ಕಳನ್ನ ಯಾರನ್ನೂ ಒಂಟಿಯಾಗಿ ಕಳಿಸೋದಿಲ್ಲ ಎಲ್ಲಿಗೂ ನೋಡು ಇನ್ಯಾವತ್ತೂ ನೀನು ಮನೆ ಬಿಟ್ಟು ಹೋಗಬಾರದು ಕಳಿಸಬೇಕು ಅಂದ್ರೆ ಇವನ್ನೇ ಕಳಿಸು ಏನಂತೀಯ ನೀವು ಲಕ್ಷ್ಮಿ ಪರ ವಹಿಸಿದ್ರೆ ನಾವು ನಮ್ಮ ಮಗನ ಪರ ನಮ್ಮ ಮಗನ ನಾವು ಯಾವತ್ತೂ ಬಿಟ್ಕೊಡಲ್ಲ ಅತ್ತೆ ನೀವು ಏನಾದರೂ ಹೇಳಿ ಲಕ್ಷ್ಮಿ ನೀನು ಒಳಗೆ ಹೋಗು ನಿಂತ್ಕೋ ಹೆಣ್ಣು ಮಕ್ಕಳ ಮೇಲೆ ಇನ್ನೊಂದು ಸಾರಿ ಕೈ ಇಟ್ಟರೆ ನನಗೆ ಇಷ್ಟ ಆಗುತ್ತಿಲ್ಲ ಹೆಣ್ಮಕ್ಳು ಅಂದ್ರೆ ಏನನ್ಕೊಂಡಿದ್ಯಾ ನೀನು ಹೆಣ್ಣು ಮಕ್ಕಳು ಅಂತಂದ್ರೆ ಅವಳ ಬಗ್ಗೆ ಗೌರವ ಇರಬೇಕು ಅಗೌರವದಿಂದ ನಡ್ಕೊಳ್ಳೋದಲ್ಲ ಗೊತ್ತಾಯ್ತಾ ಪ್ರೀತಿಯಿಂದ ಗೆಲ್ಲಬೇಕು ಅವ್ರ ಮನಸ್ಸನ್ನ ಹೆಣ್ಮಕ್ಳು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ಮನೆ ಮಹಾಲಕ್ಷ್ಮಿ ಇದ್ದಂಗೆ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಕೈ ಮಾಡಿದ್ಯಾ ಆದ್ರಿಂದ ಇವತ್ತು ಈ ಮನೆಯಲ್ಲಿ ನಿನ್ನ ಊಟ ಇಲ್ಲ ಸರಿ ಅಚ್ಚಯ್ಯ ಅಚ್ಚಯ್ಯ ಇದರಲ್ಲಿ ಸರ್ಸೋದೇನು ತಪ್ಪಿಲ್ಲ ಸರ್ಸು ನಮ್ಮ ಮನೆ ಗೌರವನೇ ಕಾಪಾಡಿದಾಳೆ ಅಚ್ಚಯ್ಯ ಲಕ್ಷ್ಮಿಯವರು ಒಂದು ವೇಳೆ ಅವ್ರ ತವರ ಮನೆಗೆ ಹೋಗಿದ್ರೆ ನಮ್ಮ ಮರ್ಯಾದೆನೇ ಹೋಗ್ತಾ ಇತ್ತು ಅದು ಅವ್ರಿಗೆ ಗೊತ್ತಾಗಿ ಪಾಪ ಸರ್ಸು ಮನೆಗೆ ಹೋಗಿರ್ಬೇಕು ಸರ್ಸು ನಮ್ಮ ಮನೆ ಕೆಲಸದವಳೆ ಇರ್ಬೋದು ಆದ್ರೆ ಲಕ್ಷ್ಮಿ ಅವ್ರು ಬಂದಾಗ ನೀನ್ ಇಲ್ಲಿ ಇರ್ಬೇಡ ಅಂತ ಹೇಳಿದ್ರೆ ಎಲ್ಲಿ ಹೋಗ್ಬೇಕಾಗಿತ್ತು ಲಕ್ಷ್ಮಿ ಅವರು ಒಂದ್ ವೇಳೆ ಅವಳು ವಾಪಸ್ ಬರುವಾಗ ಯಾರಾದ್ರೂ ನೋಡಿದ್ರೆ ನಮ್ಮ ಮನೆ ಮರ್ಯಾದೆನೇ ಹೋಗ್ತಿತ್ತು ಅಚ್ಚಯ್ಯ ನಮ್ಗೆ ಯಾರಿಗಾದ್ರೂ ಒಂದು ಮಾತು ತಿಳಿಸ್ಬೋದಾಗಿತ್ತಲ್ಲ ಫೋನ್ ಮಾಡಿ ಹೌದು ಅಜ್ಜಯ್ಯ ಆದ್ರೆ ಆ ಕ್ಷಣಕ್ಕೆ ಏನ್ ಮಾಡಿದ್ರೆ ಏನಾಗುತ್ತೋ ಅನ್ನೋ ಭಯ ಕಾಡ್ತಿರುತ್ತೆ ಅದಕ್ಕೆ ಹಾಗೆ ಮಾಡಿದಾಳಷ್ಟೆ ಅಲ್ವಾ ಸರ್ಸು ಪಾಪ ನಮ್ ಸರ್ಸು ನಮ್ಮನೆ ಗೌರವನ್ನ ಇಡೀ ರಾತ್ರಿ ಅವಳ ಮನೆಯಲ್ಲಿ ಇಟ್ಕೊಂಡು ಕಾಪಾಡಿದ್ದಾಳೆ ಅವಳನ್ನು ಕೆಲಸ ಬಿಟ್ಟು ಹೋಗು ಅಂದ್ರೆ ಎಲ್ಲಿಗೆ ಹೋಗ್ತಾಳೆ ಅವಳು ಸರಿ ಸರ್ಸು ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು ಒಳಗಡೆ ಹೋಗಿ ಕೆಲಸ ಅಜ್ಜಯ್ಯನ ಹತ್ರ ನನ್ ಕಪಾಳಕ್ಕೆ ಹೊಡೆದೆ ಅಂತ ಹೇಳಿದ್ರಲ್ಲ ಅದ್ ಹೆಂಗ್ ಹೊಡಿತೀರ ಹೊಡಿರಿ ನೋಡೋಣ ಯಾಕ್ರಿ ಎಷ್ಟು ಗಾಬರಿ ಆಗ್ತಿದ್ದೀರಾ ಅದ್ರಲ್ಲಿ ಏನಿದೆ ಏನೋ ಒಂದು ಮುತ್ತು ಕೊಟ್ನಪ್ಪ ಅಷ್ಟೇ ಹೌದಾ ಗಾಬರಿ ಆಗ್ಬಾರ್ದ ಸರಿ ಅದೆಲ್ಲ ಬಿಡಿ ಅದೇನೋ ಕೋಚಿಂಗ್ ಸೆಂಟ್ರಿಗೆ ಸೇರ್ತೀನಿ ಅಂತ ಹೇಳಿದ್ರಲ್ಲ ಏನಾಯ್ತು ನಾಡಿದಿಂದ ಬ್ಯಾಚ್ ಶುರು ಆಗ್ತಿದೆ ಅಂತ ಹೌದಾ ಒಳ್ಳೇದಾಯ್ತು ಬಿಡಿ ಆದಷ್ಟು ಬೇಗ ಸೇರ್ಕೊಳ್ಳಿ ಅದಕ್ಕೂ ಮುಂಚೆ ಫೀಸ್ ಕಟ್ಟಬೇಕು ಅಷ್ಟೇ ತಾನೆ ಕಟ್ಟಿದ್ರೆ ಆಯ್ತು ಫೀಸ್ ಎಷ್ಟು ಅಂತ ಗೊತ್ತಾ ಎಷ್ಟು
ಎರಡೂವರೆ ಲಕ್ಷ ಅಂತೆ. ಎರಡೂವರೆ ಲಕ್ಷನ? ಸರಿ, ನಾನು ಅಜ್ಜಿ ಕೇಳ್ತೀನಿ ಬಿಡಿ. ಹಂಗಾದ್ರೆ ನಾನು ಒಂದೇನು ವಿಷಯ ಅಜ್ಜಿ ಹತ್ರ ಹೇಳ್ಬಿಡ್ತೀರಾ? ಅವ್ರಿಗೆ ಹೇಗ್ರಿ ಹೇಳಕ್ಕಾಗತ್ತೆ? ಏನಾದ್ರೂ ಸುಳ್ಳು ಹೇಳಿ ತಗೊಂತೀನಿ. ಬೇಡ, ಸುಳ್ಳು ಹೇಳಿ ಬಂದ ಹಣದಲ್ಲಿ ನಾನು ಕೋಚಿಂಗ್ಗೆ ಸೇರಲ್ಲ. ಸರಿ, ನಾನು ಸುಳ್ಳು ಹೇಳಲ್ಲ, ಲಕ್ಷ್ಮಿ ಟಿಫನ್ ರೂಮ್ ದುಡ್ಡು ಮುಟ್ಟಲ್ಲ, ಹಣದ ವ್ಯವಸ್ಥೆ ಹೇಗೋ ಮಾಡ್ತೀನಿ. ಸಮಯ ಬಂದೇ ಬಿಡ್ತು. ಅಲ್ಲಿಗೆ ನಮ್ ಬರು ಇವತ್ತೆಲ್ಲ ನಾಳೆ ಜಿಲ್ಲಾಧಿಕಾರಿಯಾಗಿ ಸರ್ಕಾರಿ ಕಾರಲ್ಲಿ ಓಡಾಡೋ ಗ್ಯಾರಂಟಿ ಮತ್ತೆ ನೆನೆಸ್ಕೊಂಡ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಬರು? ನಂಗೂ ಅಷ್ಟೇ ಕಣೆ. ಆದ್ರೆ ನೀನೇನು ಯೋಚನೆ ಮಾಡ್ಬೇಡ, ನಿನ್ನನ್ನು ಓದಿಸ್ತೀನಿ ಅಂತ ನಾನ್ ಬರೀ ಸುಮ್ನೆ ಹೇಳಿದ್ದಲ್ಲ. ನನ್ಗೆ ಪೋಸ್ಟಿಂಗ್ ಆಗ್ತಿದ್ದಂಗೆ ನೀನ್ ಓದ್ಚುರು. ಫೋನ್ ಮಾಡ್ತಿದ್ದಾಳೆ, ಅದೇನು ಅಂತ ಕೇಳಿ. ವರು, ಹಲೋ ಅಕ್ಕ. ವರು, ಎಲ್ಲಿ ನೀನು ಇನ್ನೂ ನನ್ ಮೇಲೆ ಕೋಪ ಮಾಡ್ಕೊಂಡಿರ್ತೀವಿ ಅನ್ಕೊಂಡಿದ್ದೆ. ಆದ್ರೆ ನೀನ್ ನಗ್ನಗ್ತಾ ಮಾತಾಡ್ತಿರೋದನ್ನ ಕೇಳಿ ಸಮಾಧಾನ ಆಯ್ತು ಕಣೆ. ಅಯ್ಯೋ, ನನ್ಗೆ ನಿನ್ ಮೇಲೆ ಯಾವ ಬೇಜಾರು ಇಲ್ಲ ಅಕ್ಕ. ಬೇಜಾರಿದೆ ಅನ್ನೋದಾದ್ರೆ ನನ್ ಮೇಲೆ ಅಲ್ವಾ ಅವರು? ಮದುವೆ ಮಾಡಿ ನೋಡು, ಮನೆ ಕಟ್ಟು ನೋಡು ಅಂತ ದೊಡ್ಡವರು ಗಾದೆನ ಸುಮ್ಮನೆ ಹೇಳಿದ್ರು. ಮದುವೆ ಮಾಡ್ಕೊಡೋರು ಗೊತ್ತಿರುತ್ತದೆ ಎಷ್ಟು ಕಷ್ಟ ಇದೆ ಅಂತ. ಸಂಭ್ರಮನೂ ಇರುತ್ತೆ, ಒಪ್ಕೋತೀನಿ ಇಲ್ಲ ಅಂತ ಹೇಳಲ್ಲ. ಹತ್ರದವ್ರ ಮನಸ್ಸಿಗೆ ನಮ್ಮ ನಿರ್ಧಾರಗಳೇ ಕಾರಣ ಅಂತ ಗೊತ್ತಾದಾಗ ಅದರಿಂದ ಹೆಚ್ಚು ಆಗೋದು ನೋವು ಅವಮಾನವೇ ಅಲ್ವಾ? ಒಪ್ಕೋತೀನಮ್ಮ, ನನ್ನಿಂದ ನಿಮಗೆ ತುಂಬಾ ಬೇಜಾರಾಗಿದೆ, ತೊಂದರೆ ಆಗಿದೆ. ಆ ಎಲ್ಲದಕ್ಕೂ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡೋರು. ಆಕ್ಚುಲಿ ಅವರು, ನಾನು ನಿಮ್ಮ ಅಕ್ಕ ನೆನೆ ನಿಮ್ಮ ಮನೆಗೆ ಹೊರಟಿದ್ವಿ, ಅಜ್ಜಯ್ಯನ ಹತ್ರ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಅವ್ರನ್ನ ಬೇಡ್ಕೊಂಡಾದ್ರೂ ಸರಿ ನಿನ್ನ ಸೂಚಿಸಿ ಅಂತ ಕೇಳೋಣ ಅಂತ. ಅಷ್ಟರಲ್ಲಿ ಏನೇನು ಬೆಳವಣಿಗೆ ಆಗಿ ದೇವ್ರ ದಯೆಯಿಂದ ಎಲ್ಲ ಸುಖಾಂತಿ ಆಗಿ ನಿನ್ನ ಗಂಡನೇ ನಿನ್ನ ಓದ್ಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಯ್ತು. ಅದಕ್ಕೆ ಆಲ್ ದಿ ಬೆಸ್ಟ್ ಹೇಳೋಣ ಅಂತ ಇಬ್ರು ಫೋನ್ ಮಾಡಿದ್ವಿ. ನಮ್ಮ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಮ್ಮ, ನಿಮ್ಮಿಬ್ರು ಓದಿನ ವಿಷಯನ ಒಬ್ರಿಂದ ಒಬ್ಬರ ಹತ್ರ ಮುಚ್ಚಿಟ್ಟಿದ್ದೀನಿ ಅನ್ನೋದು ಬಿಟ್ರೆ ಬೇರೆ ಯಾವ ವಿಚಾರನೂ ಮುಚ್ಚಿಟ್ಟಿಲ್ಲಮ್ಮ. ಅದಕ್ಕೂ ನಾನು ಕ್ಷಮೆ ಕೇಳ್ತೀನಿ, ದಯವಿಟ್ಟು ಕ್ಷಮಿಸಮ್ಮ. ಸಾರಿ ಬಾಬಾ, ಪ್ಲೀಸ್ ಈ ಥರ ಎಲ್ಲ ಮಾತಾಡಬೇಡಿ. ನಿಮ್ಮ ಮೇಲೆ ಬೇಜಾರೇನೋ ಇದೆ, ಆದ್ರೆ ಅದಕ್ಕಿಂತ ಜಾಸ್ತಿ ಪ್ರೀತಿ ಇದೆ. ಹೌದಾ? ಅದೇಗಮ್ಮ? ಸ್ಕಂದ ಅವ್ರ ಜೊತೆ ನಾನು ಮದ್ವೆ ಮಾಡಿಸಿದ್ದಕ್ಕೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದ್ ಕನ್ಸು ಇದ್ದೇ ಇರುತ್ತೆ. IAS ಅಧಿಕಾರಿ ಆಗ್ಬೇಕು ಅನ್ನೋದು ನನ್ ಚಿಕ್ಕ ವಯಸ್ಸಿನ ಕನ್ಸು, ನನ್ನ ಅಪ್ಪನ ಕನ್ಸು ಕೂಡ. ಆದ್ರೆ ನನ್ ಬ್ಯಾಡ್ ಲಕ್, ಅವ್ರು ನನ್ನಿಂದ ದೂರ ಹೋಗ್ಬಿಟ್ರು. ಆದ್ರೆ ನೀವು ನನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡ್ರಿ. ನನ್ನ IAS ಓದ್ಸಕ್ ಆಗದೆ ಹೋದ್ರು ನನ್ನ ಕನ್ಸನ್ನ ತನ್ನ ಕನ್ಸು ಅನ್ಕೊಂಡಿರೋ ಸ್ಕಂದ ಅವ್ರ ಜೊತೆ ಮದ್ವೆ ಮಾಡಿಸೋದಕ್ಕೆ ನೀವ್ ಹೇಳಿರೋ ಅಷ್ಟು ಸುಳ್ಳು ಇವತ್ತಿಗೆ ಊಫಿ.